ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಗುರುಜಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಿಂದಿನ ಕಂತುಗಳಲ್ಲಿ ನೀವು ಮುದ್ರೆಗಳ ಬಗ್ಗೆ ಹಾಗೂ ಅದರಲ್ಲೂ ಮುಖ್ಯವಾದಂತ ದೃಷ್ಟಿಗೆ ಸಂಬಂಧಪಟ್ಟಂತೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಮುದ್ರೆಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಇಂದು ಯಾವ ಮುದ್ರೆಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಇವತ್ತು ಒಂದು ನಾಗ ಮುದ್ರೆ ಅಂತಕಂತ ಮುದ್ರೆಯಿಂದ ಶುರು ಮಾಡೋಣ ಯಾಕೆಂದ್ರೆ ಚಿಕಿತ್ಸಾ ವಿಧಾನಗಳು ನೂರಾರು ಇದೆ ನಾವು ಈಗಾಗಲೇ ಹಲವಾರು ಚಿಕಿತ್ಸಾ ವಿಧಾನಗಳ ಬಗ್ಗೆ ನಾವು ಮಾತಾಡಿದ್ದೇವೆ ಮುದ್ರೆಗಳ ಬಗ್ಗೆನೂ ಮಾತಾಡಿದ್ದೇವೆ ಬರ್ತಾ ಬರ್ತಾ ಸಾಮಾನ್ಯವಾಗಿ ಗೊಂದಲಗಳು ಜಾಸ್ತಿ ಆಗುತ್ತೆ ಇದು ಸರಿನಾ ಅದು ಸರಿನಾ ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಈ ಗೊಂದಲಗಳ ನಿವಾರಣೆಗೂ ಮತ್ತೊಂದು ಮುದ್ರೆ ಅಂದ್ರೆ ವೈದ್ಯಕೀಯ ಪದ್ಧತಿಯಲ್ಲಿ ಒಂದಷ್ಟು ಮಾತ್ರೆಗಳನ್ನು ಬರ್ಕೊಡ್ತಾರೆ ಯಾವುದು ಒಂದು ಕಾಯಿಲೆಗೆ ಅಂತ ಆ ಕಾಯಿಲೆಯಿಂದ ಬಾಡಿ ಹೀಟ್ ಆಗುತ್ತಲ್ಲ ಇಷ್ಟೊಂದು ಮಾತ್ರೆ ನುಂಗಬೇಕಾ ಡಾಕ್ಟರ್ ಅಂತ ಕೇಳಿದ್ರೆ ಹಾ ಹೌದಾ ಅದಕ್ಕೆ ಇನ್ನೊಂದು ಮಾತ್ರೆ ತಗೊಳ್ಳಿ ಅಂತ ಇನ್ನೊಂದು ಬಿ ಕಾಂಪ್ಲೆಕ್ಸ್ ಬರ್ಕೊಡ್ತಾರೆ ಹಾಗೆ ಮುದ್ರೆಗಳಲ್ಲಿ ಆಗತಕ್ಕಂಥ ಗೊಂದಲಗಳ ನಿವಾರಣೆಗೆ ಅಥವಾ ಔಷಧಿ ರಹಿತ ಚಿಕಿತ್ಸಾ ವಿಧಾನಗಳ ಗೊಂದಲಗಳ ನಿವಾರಣೆಗೆ ಮತ್ತೊಂದು ಮುದ್ರೆ ಸರಳವಾಗಿರತಕ್ಕಂಥ ಮುದ್ರೆ ನೋಡಿ ಎರಡು ಕೈಗಳನ್ನು ಹೀಗೆ ಇಟ್ಕೊಳ್ಳೋದು ಒಂದು ಕೈ ಮೇಲೆ ಇನ್ನೊಂದು ಕೈಯನ್ನು ಇಟ್ಕೊಳ್ಳೋದು ಎರಡು ಬೆರಳುಗಳನ್ನು ಹೀಗೆ ಒಂದರ ಮೇಲೊಂದಿಟ್ಟು ಲಾಕ್ ಮಾಡೋದು ನೋಡಿ ಈ ಒಂದು ಕೈ ಇದೆ ಅದರ ಕೈ ಕೆಳಗಡೆ ಇನ್ನೊಂದು ಕೈ ಕೊಡಿ ಈ ಬೆರಳನ್ನು ಹೀಗೆ ಇಟ್ಕೊಳ್ಳಿ ಈ ಬೆರಳನ್ನು ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಳ್ಳೋದು ಸಹಜವಾಗಿರೋದು ಪ್ಲಸ್ ಮಾರ್ಕ್ ತರ ಆಗುತ್ತಿದೆ ಇಲ್ಲಿ ಯಾವ ಒತ್ತಡದ ಅವಶ್ಯಕತೆಯೂ ಇರೋದಿಲ್ಲ ಒತ್ತಡ ಅವಶ್ಯಕತೆ ಇಲ್ಲ ಬೆರಳು ಒಂದಕ್ಕೊಂದು ಸ್ಪರ್ಶವಾಗಿ ಇದು ಒಂದಕ್ಕೊಂದು ಜರಗದಂತೆ ಇಟ್ಕೊಂಡ್ರೆ ಸಾಕು ಜರಗದಂತೆ ಬೆರಳುಗಳನ್ನು ಇಟ್ಕೊಳ್ಳೋಕೆ ಎಷ್ಟು ಒತ್ತಡ ಬೇಕೋ ಅಷ್ಟೇ ಒತ್ತಡ ಸಾಕು ಈ ಮುದ್ರೆಯನ್ನು ಹೀಗೆ ಇಟ್ಕೊಂಡು ಆರಾಮ ಕೂತ್ಕೊಳ್ಳೋದು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು ಈ ರೀತಿ ಅಭ್ಯಾಸವನ್ನು ಮಾಡೋದ್ರಿಂದ ಇದು ನಾಗಮುದ್ರೆ ಅಂತ ಗೊಂದಲಗಳು ಗೋಜಲಗಳು ಆಮೇಲೆ ಈ ಪರೀಕ್ಷೆಯ ನಂತರ ಇವಾಗೆಲ್ಲ ಕಳೆದ ಸಂಚಿಕೆಯಲ್ಲಿ ನೀವುಗಳೇ ಕೇಳಿದ್ರಿ ಪರೀಕ್ಷೆ ಆಗ್ತಾ ಇದೆ ಅದು ಮುಗಿದ ಮೇಲೆ ಮುಂದೆ ಏನು ವಿದ್ಯಾರ್ಥಿಗಳಿಗೆ ಗೊಂದಲಗಳು ಅಂತ ಎಸ್ ಎಲ್ ಸಿ ಆಯಿತು ಪಿ ಯು ಸಿಯಲ್ಲಿ ಏನು ತಗೋಬೇಕು ಪಿ ಯು ಸಿ ಮುಗೀತು ಇಂಜಿನಿಯರಿಂಗ್ ಓದಬೇಕಾ ಮೆಡಿಕಲ್ ಓದಬೇಕಾ ಹೋಮ್ ಸೈನ್ಸ್ ಓದಬೇಕಾ ಇತ್ಯಾದಿ ಹಲವಾರು ಗೊಂದಲಗಳು ಗೋಜಲಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ಅಂತಲೇ ಇಲ್ಲ ಎಲ್ಲರಿಗೂ ಆ ಗೋಜಲಗಳಿಂದ ಮುಕ್ತವಾಗಬೇಕಾದರೆ ಮನಸ್ಸು ಪ್ರಶಾಂತವಾಗಿರಬೇಕು ಒಂದಕ್ಕೊಂದು ಹೆಣದಿರತಕ್ಕಂತಹ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ನಾಗಮುದ್ರೆ ಅತ್ಯಂತ ಸೂಕ್ತವಾಗಿರತಕ್ಕಂಥ ಮುದ್ರೆ ಇಲ್ಲಿ ನಾಗದೋಷಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳು ನಮ್ಮ ಜನರು ರೂಢಿಸ್ಕೊಂಡು ಬಂದಿದ್ದಾರೆ ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ ನೋಡಿ 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 ಇದೇ ಸಾಮಾಜಿಕವಾಗಿ ಜನಸಾಮಾನ್ಯರು ಮಾಡ್ತಾ ಇರತಕ್ಕಂಥ ಒಂದು ತಪ್ಪು ಯಾವುದೋ ಒಂದು ದೇವರ ಹೆಸರಿನಲ್ಲಿ ಮತ್ತಾವುದೋ ಒಂದು ಹೆಸರಿನಲ್ಲಿ ಏನೆಲ್ಲ ಮಾಡಿಕೊಂಡು ಹರಕೆಗಳನ್ನು ಕಟ್ಟಿಕೊಂಡು ಮಾಡ್ತಕ್ಕಂಥದ್ದು ಸರಿ ತಪ್ಪು ಅಂತಕ್ಕಂಥದ್ದು ಅವರ ಭಾವನೆಗೆ ಬಿಟ್ಟ ವಿಚಾರ ನಾನು ಅದನ್ನ ಮಾತಾಡ್ತಾ ಇಲ್ಲ ಆದರೆ ಯಾವುದನ್ನು ಯಾವುದಕ್ಕೋ ನಾವು ಸೇರಿಸ್ಕೊಂಡು ಇದಾಗಿದ್ದರೆ ಅದಾಗಬಹುದು ಅಂತಕ್ಕಂಥ ಒಂದು ಮೂಢನಂಬಿಕೆಗಳನ್ನು ನಾವು ಇನ್ನೂ ನಾವು ಮುಂದುವರಿಸ್ಕೊಳ್ತಾ ಹೋದರೆ ಅದರ ಮೂಲಕ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇರೋದಕ್ಕೆ ಸಾಮಾಜಿಕವಾಗಿ ಸಾಕಷ್ಟು ಉಲ್ಲೇಖಗಳಿದೆ ಅಂತಹ ಉದಾಹರಣೆಗಳು ಬೇಕಾದಷ್ಟು ನಮ್ಮ ಆಶ್ರಮದಲ್ಲೂ ಸಹ ಬಂದಿದೆ ಹಾಗಾಗಿ ಮೂಢನಂಬಿಕೆಗಳಿಗೆ ಅವಕಾಶ ಕೊಡಬೇಡಿ ನಾವು ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಗಳಲ್ಲಿ ಮಾಡ್ತಾ ಇರತಕ್ಕಂಥದ್ದೇ ಏನು ನಿಮ್ಮ ಆರೋಗ್ಯವನ್ನು ಸಹಜವಾಗಿ ಪ್ರಕೃತಿದತ್ತವಾಗಿ ಪಂಚಭೂತಗಳ ಜೊತೆ ನಿಮ್ಮ ಶರೀರವನ್ನು ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಸಹಜ ಜೀವನವನ್ನು ಬಾಳಿ ಆ ಒಂದು ಪ್ರಕೃತಿಯ ಜೊತೆಗೆ ನಂಬಿಕೆಯನ್ನು ಸಂಪಾದನೆ ಮಾಡಿ ಹೊಂದಿಸ್ಕೊಳ್ಳಿ ಇಂತಹ ಒಂದು ವಿಚಾರವನ್ನು ಇಟ್ಕೊಂಡು ಯಾವುದೋ ಒಂದು ಹೆಣ್ಮಗಳಿಗೆ ಮಗು ಆಗಿಲ್ಲ ಅಂತಂದ್ಬಿಟ್ಟು ಇನ್ಯಾವುದೋ ಒಂದನ್ನ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ಸಂಬಂಧಪಟ್ಟಲ್ಲಿ ಯಾವ ನಿರ್ನಾಳ ಗ್ರಂಥಿಗಳಲ್ಲಿ ನ್ಯೂನ್ಯತೆ ಇದೆ ವೈದ್ಯಕೀಯವಾಗಿರ್ತಕ್ಕಂಥ ಸಮಸ್ಯೆ ಏನು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮುದ್ರಾ ಚಿಕಿತ್ಸೆ ರೇಖಿ ಪ್ರಾಣಿ ಹೀಲಿಂಗು ಸಿದ್ಧ ಹೀಲಿಂಗ್ ಇತ್ಯಾದಿ ನೂರಾರು ಚಿಕಿತ್ಸಾ ವಿಧಾನಗಳಿದೆ ಸುಮಾರು ಒಂದು 50ಕ್ಕೂ ಹೆಚ್ಚಿನ ಚಿಕಿತ್ಸಾ ವಿಧಾನಗಳು ನಮ್ಮಲ್ಲೇ ಲಭ್ಯವಿದೆ ಅಂತಹ ಒಂದು ಚಿಕಿತ್ಸಾ ವಿಧಾನಗಳ ಮೂಲಕ ಅವರ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳೋದನ್ನು ಯೋಚನೆ ಮಾಡಬೇಕೇ ಹೊರತು ಮೂಢನಂಬಿಕೆಗಳಿಗೆ ದಯವಿಟ್ಟು ಆಸ್ಪದ ಕೊಡಬೇಡಿ ದೈಹಿಕವಾಗಿ ಏನು ಮಾಡಬೇಕು ಅದನ್ನು ಮನಸ್ಸಿನ ಸುಸ್ಥಿತಿಯಲ್ಲಿ ಇಟ್ಕೊಂಡು ದೈಹಿಕವಾಗಿ ಏನು ಪರಿವರ್ತನೆ ಆಗಬೇಕು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಗಮನ ಕೊಡಿ ಸರಿ ಗುರು ಆ ಗಮನ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಮತ್ತೆ ಮತ್ತೆ ಏಕಾಗ್ರತೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಮುದ್ರೆ ಇದೆ ಕೂರ್ಮ ಮುದ್ರೆ ಅಂತ ನೋಡಿ ಈ ಬಲಗೈಯಿನ ಉಂಗುರದ ಬೆರಳು ಮತ್ತೆ ಮಧ್ಯದ ಬೆರಳನ್ನು ಮಡಿಸಿ
ಮಡಿಸ್ಬಿಟ್ಟು ಎಡಗೈ ಅಂಗೈಗೆ ಅದನ್ನ ಇಟ್ಕೊಳ್ಳಿ. ಎಡಗೈ ಅಂಗೈಗೆ ಬಲಗೈ ಉಂಗುರದ ಬೆರಳು ಮಧ್ಯದ ಬೆರಳನ್ನು ಮಡಿಸಿ ಇಡದು. ಬಲಗೈ ತೋರು ಬೆರಳು ಎಡಗೈ ಹೆಬ್ಬೆರಳನ್ನು ಸ್ಪರ್ಶಿಸಿ, ಎಡಗೈ ತೋರು ಬೆರಳು ಬಲಗೈ ಕಿರು ಬೆರಳನ್ನು ಸ್ಪರ್ಶಿಸಿ, ಈ ಉಳಿದ ಮೂರು ಬೆರಳಿದೆಯಲ್ಲ ಈ ಮೂರು ಬೆರಳನ್ನು ಇಲ್ಲಿ ಮಡಿಸಿ. ಇಷ್ಟೇ ಸಹಜವಾಗಿ ನೋಡಿ. ಸರಿ ಸರಿ ಇದೆಯಲ್ಲ ಗುರುಜಿ. ಹಾ ಸರಿ. ಕೂರ್ಮದ ರೀತಿಯಲ್ಲಿ ಒಂದು ಆಕಾರವನ್ನು ಮೂಡಿಸ್ತಕ್ಕಂಥದ್ದು ಕೂರ್ಮ ಮುದ್ರೆ. ಇದು ಹೆಬ್ಬೆರಳು ಹಾಗೆ ಇರುತ್ತೆ, ಬಲಗೈ ಹೆಬ್ಬೆರಳು ಹಾಗೆ ನೀಳವಾಗಿರುತ್ತೆ. ನೋಡಿ ಮತ್ತೊಮ್ಮೆ ಕೈಯನ್ನ ಬಿಟ್ಟೆ, ಬಲಗೈ ಮಧ್ಯದ ಬೆರಳು ಉಂಗುರದ ಬೆರಳನ್ನು ಮಡಿಸ್ತಿದ್ದೀರಾ, ಎಡಗೈ ಅಂಗೈಗೆ ಅದನ್ನು ಒತ್ತಿದ್ದೀರಾ. ಎಡಗೈ ಅಂಗೈಗೆ ಒತ್ತದ ತಕ್ಷಣ ನೋಡಿ ಈ ಬೆರಳು ಸಹಜವಾಗಿ ಹತ್ರ ಬಂತು. ಎಡಗೈ ಹೆಬ್ಬೆರಳು ಬಲಗೈ ತೋರು ಬೆರಳು, ಈ ಉಳಿದಂತ ಬೆರಳು ಎಡಗೈ ತೋರು ಬೆರಳು ಬಲಗೈ ಕಿರು ಬೆರಳು, ಈ ಹೆಬ್ಬೆರಳು ಹಾಗೆ ಇರುತ್ತೆ. ಈ ಮೂರು ಬೆರಳು ಉಳಿದಿರೋದನ್ನ ಬಲಗೈಗೆ ಜೋಡಿಸ್ತು. ಈ ರೀತಿ ಕೂರ್ಮದ ಒಂದು ಆಕಾರ. ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಒತ್ತಡ ಇರಬೇಕು, ಈ ಬೆರಳು ಬಿಚ್ಚಿಕೊಳ್ಳದೆ ಇರೋ ತರ. ಬೆರಳು ಬಿಚ್ಚಿಕೊಳ್ಳದೆ ಇರೋದು ಎಷ್ಟು ಬೇಕೋ ಅಷ್ಟು ಒತ್ತಡ ಮಾತ್ರ ಸಾಕು. ಈ ಮುದ್ರೆಯನ್ನು ನೀವು ಮಾಡೋದ್ರಿಂದ ನೀವು ಯಾವುದನ್ನೇ ಆರಾಧನೆ ಮಾಡ್ತೀರಾ, ಯಾವುದೋ ಒಂದು ಶಕ್ತಿಯನ್ನು ನೀವು, ಆ ಶಕ್ತಿಯನ್ನು ನೀವು ದೇವರು ಗುರುಗಳು ಸ್ವಾಮಿ ಏನಾದರೂ ಒಂದು ಅಂದ್ಕೊಳ್ಳಿ, ಯಾವ ಒಂದು ವಿಚಾರವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ಆ ಒಂದು ಶಕ್ತಿಗೆ ಶರಣಾಗತರಾಗಿ ಆ ಶಕ್ತಿಯ ಒಂದು ಆಶೀರ್ವಾದವನ್ನು ಪಡೆಯಬೇಕು, ಅಂತಹ ಒಂದು ಶಕ್ತಿಯಲ್ಲಿ ನೀವು ತಲ್ಲೀನರಾಗಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಕೂರ್ಮ ಮುದ್ರೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ಕೊಡುತ್ತೆ. ಗುರುಜಿಯವರೇ, ಮುಂದಿನ ಮುದ್ರೆ ಬಗ್ಗೆ ಈಗ ತಿಳಿಸ್ಕೊಡ್ತೀರಾ? ಮುಂದಿನ ಮುದ್ರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಮುದ್ರೆ ನೋಡಿ, ಉತ್ತರಾಬೋಧಿ ಮುದ್ರೆ ಅಂತ. ಎರಡೂ ಕೈಗಳನ್ನು ಹೀಗೆ ಪರಸ್ಪರ ಹೆಣೆಯೋದು. ಈ ಎರಡು ಬೆರಳನ್ನು ಬಿಟ್ಬಿಡಿ. ಯಾವುದು? ತೋರು ಬೆರಳು ಹೆಬ್ಬೆರಳು. ತೋರು ಬೆರಳು ಹೆಬ್ಬೆರಳನ್ನು ಬಿಡಿ. ಅದನ್ನು ಹೀಗಿಟ್ಟುಕೊಂಡು ಈ ಕೈಯನ್ನು ಹೀಗೆ ಮಾಡ್ಕೊಳ್ಳಿ. ಅಂದರೆ ತೋರು ಬೆರಳು ಹೆಬ್ಬೆರಳು ಹತ್ತತ್ರ ಇರೋದನ್ನು ಗರಿಷ್ಠ ದೂರಕ್ಕೆ ತಗೊಂಡು ಹೋಗಿ. ಹೀಗಾಯ್ತು. ಇಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತೆ, ಸ್ವಲ್ಪ ಒತ್ತಡ ತಾನಾಗೆ ಹೆಚ್ಚಾಗುತ್ತೆ ಇಲ್ಲ ಅಂತಲ್ಲ. ಈ ತರ ಮಾಡಿ ಈ ತೋರು ಬೆರಳನ್ನ ಮೇಲಕ್ಕೆ ಮಾಡಿ ಹೆಬ್ಬೆರಳನ್ನ ಕೆಳಕ್ಕೆ ಮಾಡಿ ತಗೊಂಡು ಹೋಗಿ. ಈ ತೋರು ಬೆರಳಿನ ತುದಿ ಹೊಕ್ಕಳ ಸ್ಪರ್ಶವಾಗಬೇಕು, ಅಂದರೆ ಇನ್ನು ಕೆಳಕ್ಕೆ ಬರಬೇಕು. ಕೆಳಕ್ಕೆ ಬಂದು ಹೆಬ್ಬೆರಳು ಕೆಳಕ್ಕೆ ಹೋಗುತ್ತೆ, ತೋರು ಬೆರಳು ಹೊಕ್ಕಳ ಭಾಗಕ್ಕೆ ಬರುತ್ತೆ. ಈ ಬೆರಳುಗಳು ಒಂದಕ್ಕೊಂದು ಸ್ವಲ್ಪ ಬಿಗಿಯಾಗಿ ಹೆಣೆದುಕೊಂಡಿರುತ್ತೆ. ಈ ಥರ ಮಾಡೋದ್ರಿಂದ ಕರುಳಿನ ಭಾಗಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿ ಸಿಕ್ಕತ್ತೆ. ಉತ್ತರಾಬೋಧಿ ಮುದ್ರೆ ಅಂತ ಹೇಳಿ. ಇದರಲ್ಲಿ ಸಣ್ಣ ಕರುಳು ದೊಡ್ಡ ಕರುಳು ಎರಡಕ್ಕೂ ಉಪಯುಕ್ತ ಎಲ್ಲ ಟ್ಯೂಬಿಂಗ್. ಮತ್ತೆ ಆಕಾಶ ತತ್ವ ಮತ್ತೆ ವಾಯು ತತ್ವ ಇದೆರಡು ಜಾಗೃತವಾಗುತ್ತೆ. ಆಕಾಶ ತತ್ವ ಜಾಸ್ತಿ ಆದಾಗ ಕರುಳಿನ ಭಾಗಕ್ಕೆ, ಟ್ಯೂಬಿಂಗ್ ತಾನೇ ಅದು, ಕರುಳಿನ ಭಾಗಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ವಾಯು ತತ್ವ ಸರಿಯಾದಾಗ ಶ್ವಾಸಕೋಶಗಳಿಗೆ ಶಕ್ತಿ ಬರುತ್ತೆ. ಈ ಎರಡೂ ಎಂಡೋಕ್ರೈನ್ ಸಿಸ್ಟಮ್ ನಿರ್ನಾಳ ಗ್ರಂಥಿಗಳೇನಿದೆ ಅವು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಉತ್ತರಾಬೋಧಿ ಮುದ್ರೆ ಅಂತಕ್ಕಂಥದ್ದು. ಮತ್ತೊಮ್ಮೆ ಕೈಗಳನ್ನು ಜೋಡಿಸಿ ತೋರು ಬೆರಳು ಹೆಬ್ಬೆರಳು ಪರಸ್ಪರ ಈ ರೀತಿಯಾಗಿ ಸ್ಪರ್ಶವಾಗಿರುತ್ತೆ. ಇದನ್ನು ಗರಿಷ್ಠ ಮಟ್ಟದಲ್ಲಿ ದೂರಕ್ಕೆ ತಗೊಂಡು ಹೋಗೋಕ್ಕೆ ಅಗಲವನ್ನು ಮಾಡಿದಾಗ ಹೀಗಾಗುತ್ತೆ. ಹೀಗಾದಂತಹ ಇದನ್ನು ತೋರು ಬೆರಳನ್ನು ಮೇಲ್ಭಾಗಕ್ಕೆ ತಿರುಗಿಸಿ ಈ ತೋರು ಬೆರಳಿನ ತುದಿ ಹೊಕ್ಕಳನ್ನು ಸ್ಪರ್ಶಿಸುವಷ್ಟು ಕೆಳಕ್ಕೆ ಕೈಗೆ 20 ನಿಮಿಷ ಹಿಡಿದಿಟ್ಕೊಂಡು ಕೂತ್ಕೊಳ್ಬೇಕು. ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಅದು ಯಾವುದೂ ಫಿಕ್ಸ್ಡ್ ಟೈಮ್ ಅಲ್ಲ, ತಂಬ್ರೂಲಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಇಟ್ಟುಕೊಳ್ಳೋದ್ರಿಂದ ಆ ಒಂದು ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡೆಯಬಹುದು. ಮತ್ತೆ ಕರುಳಿನ ಭಾಗಕ್ಕೆ ಶಕ್ತಿಯನ್ನು ನಾವು ಪಡ್ಕೊಳ್ಳೋದ್ರಿಂದ ಕರುಳಿನ ಭಾಗದಲ್ಲಿ ಇರತಕ್ಕಂತಹ ತಂತು ನರಗಳು ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕ ರಕ್ತ ಪರಿಚಲನೆಯನ್ನು ಸರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮಲಬದ್ಧತೆಯೂ ಸಹ ಇರಲ್ಲ ಅಲ್ವಾ. ಇಷ್ಟು ಅನುಕೂಲಗಳು ಉತ್ತರಾಬೋಧಿ ಮುದ್ರೆಯಲ್ಲಿ ಆಗುತ್ತೆ. ಈ ಮುದ್ರೆಯಲ್ಲಿ ಮತ್ತೊಂದು ಅತ್ಯಂತ ಸರಳವಾಗಿ ಈ ಮುದ್ರೆಯನ್ನು ನಾವು ಬದಲಾವಣೆ ಸಹ ಮಾಡ್ಬೋದು. ನೋಡಿ, ಇವಾಗಲೇ ಹೇಳಿದಾಗೆ ಹೀಗೆ ಕೈ ಕೂಡಿಸ್ತೀರಾ, ಹೀಗೆ ಮಾಡ್ತೀರಾ, ದೊಡ್ಡದಾಗಿ ಮಾಡ್ತೀರಾ, ಹೀಗೆ ಇಟ್ಕೋತೀರಾ, ಈ ಥರ ಕಾಣುತ್ತೆ. ಈ ರೀತಿ ಕಾಣುವಂತಹ ಉತ್ತರಾಬೋಧಿ ಮುದ್ರೆಯನ್ನು ಸ್ವಲ್ಪ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿದರೆ ಮುದ್ರೆ ಹೀಗೆ ಇರುತ್ತೆ. ಕೈಯನ್ನು ನೋಡಿ, ನಿಧಾನವಾಗಿ ಹೀಗೆ ತಿರುಗಿಸಿ, ಹೆಬ್ಬೆರಳು ಮೇಲ್ಮುಖವಾಗಿ ಬರುತ್ತೆ, ತೋರು ಬೆರಳು ಕೆಳಮುಖವಾಗಿ ಬರುತ್ತೆ. ಇದನ್ನು ಮತ್ತೆ ಹೆಬ್ಬೆರಳು ಹೊಕ್ಕಳ ಭಾಗಕ್ಕೆ ಬರೋ ಥರ ಇಟ್ಟುಕೊಂಡು ಹೀಗೆ ಇಟ್ಟುಕೊಂಡ್ರೆ
ಇದು ಹೀಗಿಟ್ಕೊಂಡ್ರೆ ಉತ್ತರಾಬೋಧಿ ಮುದ್ರೆ, ಹೀಗೆ ತಿರುಗಿಸಿ ಇಟ್ಕೊಂಡ್ರೆ ಇದನ್ನು ಯೋನಿ ಮುದ್ರೆ ಅಂತ ಹೇಳಿ ಕರಿತೇವೆ. ಯೋನಿ ಮುದ್ರೆ ಅಂದರೆ ಹೆಸರೇ ಸೂಚಿಸುವ ಹಾಗೆ ಜನನಾಂಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ದರೂ, ಸ್ತ್ರೀಯರಿಗೆ ಋತುಸ್ರಾವದ ಸಮಸ್ಯೆಗಳು, ಎಕ್ಸಸ್ ಬ್ಲೀಡಿಂಗ್ ಆಗ್ತಕ್ಕಂಥದ್ದು, ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಈ ರೀತಿಯಾಗಿ ತಿಂಗಳ ಸಮಸ್ಯೆಗಳು ಏನಿರುತ್ತೆ ಅದರ ನಿವಾರಣೆಗೆ ಮತ್ತು ಗರ್ಭಕೋಶಗಳನ್ನು ಶಕ್ತಿಯುತವನ್ನಾಗಿ ಮಾಡುವಂಥದ್ದು, ಅಂಡಾಣುವಿನ ಉತ್ಪಾದನೆ ಸರಿಯಾಗಿ ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡೆಯೋದಕ್ಕೆ ಅತ್ಯಂತ ಅದ್ಭುತವಾಗಿ ಸರಳವಾಗಿ ಸಹಾಯ ಮಾಡುತ್ತೆ. ಶೇಕಡಾ 100%ರಷ್ಟು ಪರಿಹಾರ ಸಾಧ್ಯ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಸಮಸ್ಯೆಯ ನಿವಾರಣೆಗೆ ಗರಿಷ್ಠ ಮಟ್ಟದಲ್ಲಿ ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡೋದು ಸಹಾಯವಾಗುತ್ತೆ. ಉತ್ತರಾಬೋಧಿ ಮುದ್ರೆಗೆ ತೋರು ಬೆರಳು ಮೇಲಿರುತ್ತೆ, ಯೋನಿ ಮುದ್ರೆಗೆ ತೋರು ಬೆರಳು ಕೆಳಗಿರುತ್ತೆ, ಅಷ್ಟೇ ವ್ಯತ್ಯಾಸ. ಉತ್ತರಾಬೋಧಿ ಮುದ್ರೆ ಕರುಳಿಗೆ ಸಂಬಂಧಪಟ್ಟಾಗೆ, ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಾಗೆ ಸಹಾಯ ಮಾಡಿದ್ರೆ, ಯೋನಿ ಮುದ್ರೆ ಸ್ತ್ರೀ ಸಮಸ್ಯೆಗಳಿಗೆ ತುಂಬ ಅತ್ಯಂತ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ಈಗ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವು ಮಕ್ಕಳು ಬೇಗ ಒಂದು 13-14 ವರ್ಷಕ್ಕೆ ಋತುಚಕ್ರ ಶುರು ಆಗುವಂಥ ಸ್ಥಿತಿನೂ ನೋಡ್ತಾ ಇದ್ದೀವಿ. ಹಾಗೆ ಇನ್ನು ಕೆಲವರಿಗೆ ಅನೇಕ ತೊಂದರೆಗಳಿರಬಹುದು ಅದ್ರ ಜೊತೆಗೆ. ಬಟ್ ಏನಂದರೆ 20-22 ವರ್ಷ ಆದ್ರೂ ಕೂಡ ಆ ಹೆಣ್ಮಗಳು ಇನ್ನೂ ಋತುಚಕ್ರ ಆಕೆಗೆ ಶುರು ಆಗಿರೋದಿಲ್ಲ. ಸೊ ಅಂತಹ ಸಮಯದಲ್ಲಿ ಈ ಒಂದು ನೀವು ಹೇಳಿದ ಹಾಗೆ ಈ ಒಂದು ಹೆಬ್ಬೆರಳು ಮೇಲೆ ಇಟ್ಕೊಂಡು ಈ ಥರ ಒಂದು ಯೋನಿ ಮುದ್ರೆಯನ್ನು ಮಾಡೋದ್ರಿಂದ ಆಕೆಗೆ ಏನಾದ್ರು ಸಹಾಯ ಆಗಬಹುದಾ? ಈಗಾಗಲೇ ಹೇಳಿದ ಹಾಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಋತುಸ್ರಾವಕ್ಕೆ ಸಂಬಂಧಪಟ್ಟಾದಂತಹ ಎಲ್ಲ ಸ್ತ್ರೀ ಸಮಸ್ಯೆಗಳಿಗೂ, ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸ್ತ್ರೀ ಸಮಸ್ಯೆಗಳಿಗೂ ಯೋನಿ ಮುದ್ರೆ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಮುದ್ರೆ ಅಭ್ಯಾಸ ಮಾಡಿದ್ರೆ ಖಂಡಿತ ಒಳ್ಳೆಯದು. ಇದರ ಜೊತೆಗೆ ಆಸನಗಳಲ್ಲಿ ನಾವು ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ ಇತ್ಯಾದಿ ಕೆಲವು ಆಸನಗಳನ್ನು ಸಹ ನಾವು ಸಜೆಸ್ಟ್ ಮಾಡ್ತೇವೆ, ಇಂಥದ್ದು ಮಾಡೋದು ಒಳ್ಳೆಯದು ಅಂತ. ಈ ಮುದ್ರೆಗಳ ಬಗ್ಗೆ ಮಾತಾಡ್ತಿರೋದು, ಈ ಮುದ್ರೆ ಅದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ. ಈ ಮುದ್ರೆ ಮಾಡುವಾಗ ನೀವು ಹೇಳಿದ್ರಿ ಇದು ಹೆಬ್ಬೆರಳು ಕೆಳಗೆ ಬಂದು ಮೇಲೆ ಮಾಡಿದಾಗ ಇದು ಉತ್ತರ ಬೋಧಿ ಮುದ್ರೆ, ಇದು ಮಾಡಲಿಕ್ಕೆ ಸಹಜವಾಗಿದೆ, ನೀವು ಹೇಳಿದ ಹಾಗೆ ಬಹಳ ಸುಲಭವಾಗಿದೆ. ಆದರೆ ಇದನ್ನು ಮತ್ತೆ ಕೆಳಗೆ ತೋರು ಬೆರಳನ್ನು ಕೆಳಗೆ ಮಾಡಿ ಹೆಬ್ಬೆರಳನ್ನು ಮಾಡಿದಾಗ ನ್ಯಾವೆಲ್ ಪಾಯಿಂಟ್ಗೆ ಮುಟ್ಟಿಸ್ಕೊಳ್ಳೋದು ಬಹಳ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಈ ಎರಡು ಬೆರಳುಗಳು ಮತ್ತೆ ಇದು ಬರುತ್ತಲ್ಲ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ಅದನ್ನು ತೋರಿಸ್ಕೊಡ್ತೀರಾ? ಬೇರೆ ಮಿಕ್ಕಿದ ಬೆರಳುಗಳು ಇಲ್ಲಿ, ಇದು ಉತ್ತರಾಬೋಧಿ ಮುದ್ರೆ ಸರಿ ಆಯ್ತಮ್ಮ. ಇದನ್ನ ತಿರುಗಿಸಿದಾಗ ಬಾಕಿ ಬೆರಳುಗಳು ಕೆಳಗೆ ಹೋಗುತ್ತೆ ಹೊರತು ನೀವು ಹೊಟ್ಟೆಗೆ ಒತ್ತಡ ಕೊಡಬೇಕು ಅಂತ ಹೇಳಿಲ್ಲ. ಬೆರಳಿನ ತುದಿ ಹೊಕ್ಕಳ ಭಾಗಕ್ಕೆ ಬರಬೇಕು ಅಂದ್ರೆ ಯಾವ ಬೆರಳಿನ ತುದಿ? ಹೆಬ್ಬೆರಳಿನ ತುದಿ ಹೊಕ್ಕಳ ನೇರಕ್ಕೆ ಬರಬೇಕು ಅಂತ ಹೇಳಿದ್ದ ಅಷ್ಟೇ, ಬಿಟ್ಬಿಟ್ಟು ಹೊಕ್ಕಳಿಗೆ ಸ್ಪರ್ಶವಾಗಬೇಕು, ಹೊಟ್ಟೆಯನ್ನು ಒಳಕೊತ್ತಬೇಕು ಅಂತಲ್ಲ. ಅದರ ನೇರ ಹೆಬ್ಬೆರಳಿನ ನೇರ ಅಲ್ಲಿಗೆ ಬರಬೇಕು. ಉತ್ತರಾಬೋಧಿ ಮುದ್ರೆಯಲ್ಲಿ ತೋರು ಬೆರಳಿನ ನೇರ ಹೊಕ್ಕಳ ನೇರಕ್ಕೆ ಬರುತ್ತೆ, ಅಷ್ಟೆ. ಅರ್ಥ ಆಯ್ತಾ? ಈಗ ಮುಂದಿನ ಮುದ್ರೆ ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ಹಾಗೇನೆ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಒಂದು ಮುದ್ರೆಯನ್ನು ನಾವು ಅಭ್ಯಾಸ ಮಾಡೋದಾದರೆ, ರಕ್ತದೊತ್ತಡ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಅಥವಾ ರಕ್ತದೊತ್ತಡ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಲ್ಲ ಇಬ್ಬರು ಇದ್ದೇ ಇರ್ತಾರೆ. ಅಂತಹ ರಕ್ತದೊತ್ತಡವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಗರುಡ ಮುದ್ರೆ ತುಂಬ ಸರಳವಾಗಿ ನೋಡಿ, ಕೈಯನ್ನು ಎಲ್ಲ ಬೆರಳುಗಳನ್ನು ಅಗಲ ಮಾಡೋದು, ಒಂದು ಹೆಬ್ಬೆರಳು ಇನ್ನೊಂದು ಹೆಬ್ಬೆರಳನ್ನು ಈ ರೀತಿ ಲಾಕ್ ಮಾಡೋದು, ಹೀಗಿಟ್ಕೊಳ್ಳೋದು, ಇಷ್ಟೇ ಸುಲಭ. ಇದು ಅತ್ಯಂತ ಸುಲಭ. ಈ ಬೆರಳು ಹಿಂಗೆ ಆಡಿಸ್ಲೇಬೇಕು ಅಂತೇನಿಲ್ಲ, ಸುಮ್ಮನೆ ಹೀಗೆ ಕೂತಿದ್ರೆ ಆಯಿತು, ಹೀಗೆ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ಕೈನ ಹಿಂಗೆ ಇಟ್ಕೊಂಡ್ರೆ ತುಂಬ ಹೊತ್ತು ನೋವು ಬರುತ್ತೆ, ಸಹಜವಾಗಿ ಕೂತ್ಕೊಳ್ಳಿ ಗರುಡ ಮುದ್ರೆ. ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳು ಸರಿಯಾಗುತ್ತೆ, ಆಮ್ಲಜನಕದ ಪೂರೈಕೆ ಸರಿ ಹೋಗುತ್ತೆ, ರಕ್ತ ಪರಿಚಲನೆ ಸರಿ ಹೋಗುತ್ತೆ. ತನ್ಮೂಲಕ ರಕ್ತದ ಒತ್ತಡದಲ್ಲಿ ಆಗಿರ್ತಕ್ಕಂತಹ ಏರಿಳಿತಗಳು, ಹೈ ಬಿ ಪಿ ಲೋ ಬಿ ಪಿ ಅಂತ ಮಾತಾಡ್ತಾ ಇಲ್ಲ, ಅದರಲ್ಲಿ ಆಗಿರ್ತಕ್ಕಂಥ ಏರುಪೇರುಗಳು ಸಹಜವಾಗಿ ಸಹಜ ಸ್ಥಿತಿಗೆ ಬರುತ್ತೆ. ಗರುಡ ಮುದ್ರೆ ಸುಲಭವಾಗಿದೆಯಾ? ಸುಲಭವಾಗಿದೆ, ಮಾಡಲಿಕ್ಕೂ ಬಹಳ ಸುಲಭ. ನಾವು ಯಾವಾಗಲೂ ಹೀಗೆ ಇಟ್ಕೊಂಡು ಸಣ್ಣವರೇ ಇದ್ದಾಗ ಡ್ಯಾನ್ಸ್ ಮಾಡೋದಕ್ಕೆ ಇನ್ನೊಂದಕ್ಕೆಲ್ಲ ಹೀಗೆ ಮಾಡ್ತಾ ಇದ್ವಿ. ಇದು ಮಾಡಲಿಕ್ಕೆ ಎಂಥವರಿಗೂ ಕೂಡ ಬಹಳ ಸುಲಭವಾಗಿದೆ. ಇದು ಈಗ ಯಾವ ಯಾವ ಮುದ್ರೆಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ, ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣವೇ ರಕ್ತದ ಪರಿಚಲನೆಯಲ್ಲಿ ಆಗಿರತಕ್ಕಂಥ ವ್ಯತ್ಯಾಸ. ಆ ವ್ಯತ್ಯಾಸ ಸರಿ ಹೋದರೆ ಯೋನಿ ಮುದ್ರದಲ್ಲಿ ಬರ್ತಕ್ಕಂಥದ್ದು, ಉತ್ತರಾಬೋಧಿ ಮುದ್ರದಲ್ಲಿ ಬರ್ತಕ್ಕಂಥದ್ದು, ಕೂರ್ಮ ಮುದ್ರದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಒಂದಕ್ಕೊಂದು ಲಿಂಕ್ಗಳಿದೆ. ಸೊ ಎಲ್ಲದೂ ಸರಿ ಆಗ್ತದೆ. ಅದನ್ನು ಮಾಡಬೇಕಂದ್ರೆ ರಕ್ತ ಪರಿಚಲನೆ ಸರಿಯಾಗಬೇಕು, ಅದಕ್ಕೆ ಗರುಡ ಮುದ್ರೆಯನ್ನು ಮಾಡಿ ಸಹಜವಾಗಿರುತ್ತೆ. ಈಗ ನೀವು ಬೇರೆ ಮುದ್ರೆಗಳು ಇದು ಎಲ್ಲನೂ
ತಿಳಿಸ್ಕೊಡ್ತಾ ಬಂದ್ರಿ ಕಳೆದ ಸಂಚಿಕೆಗಳಲ್ಲಿ. ಯಾವುದು ದಿನನಿತ್ಯದಲ್ಲಿ ಇಂತಿಂಥದೇ ಮಾಡಲೇಬೇಕು ಅಥವಾ ಏನು ಆರೋಗ್ಯ ಯಾವುದೇ ಥರದ ತೊಂದರೆ ನನಗೇನೂ ಇಲ್ಲ ಇವತ್ತಿನ ದಿವಸದ ಮಟ್ಟಿಗೆ. ಸೊ ಈ ಥರ ಇದ್ದಾಗ ನಾನು ಯಾವುದು ಮಾಡಿದ್ರೆ ಸೂಕ್ತ, ಯಾವುದು ಮಾಡಿದ್ರೆ ಬೇಡ? ಈಗ ಯೋಗದಲ್ಲಿ ಹೇಳೋದಾದರೆ ಸೂರ್ಯ ನಮಸ್ಕಾರ ಒಂದು ಮಾಡಿ ಸಾಕಾಗ್ತದೆ, ಮತ್ತು ಶೀರ್ಷಾಸನ ಮಾಡಿ ಆಸನಗಳ ರಾಜ ಅದು ಒಂದು ಮಾಡಿ ಸಾಕಾಗ್ತದೆ, ಅದು ಬೇರೆ ಎಲ್ಲ ಆಸನಗಳಿಗೆ ಈಕ್ವಿವಲೆಂಟ್ ಆಗಿದೆ ಅಂತ ಆ ಥರ ಹೇಳ್ತಾರೆ. ಹಾಗೆ ನೀವು ಈ ಮುದ್ರೆಗಳಲ್ಲಿ ಯಾವುದು ಪ್ರಮುಖವಾಗಿ ಯಾವುದೋ ಒಂದೆರಡು ಮಾಡಿದ್ರೆ ಸಾಕಾಗ್ತದೆ, ಬಾಕಿದೆಲ್ಲವೇ ನಿಮಗೆ ಖಾಯಿಲೆಗೆ ಅನುಗುಣವಾಗಿ ಮಾಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂತಹ ಕೆಲಸಗಳು, ಪ್ರಶಾಂತತೆಯನ್ನು ಕೊಡುವಂತಹ ಮುದ್ರೆಗಳನ್ನು ಯಾವುದನ್ನು ಮಾತಾಡಿದೀವಿ ಆ ಮುದ್ರೆಗಳನ್ನು ಮಾಡಿ. ಬಾಕಿಯ ಮುದ್ರೆಗಳು ಖಾಯಿಲೆಗೆ ಅನುಗುಣವಾಗಿರ್ತಕ್ಕಂಥ ಮುದ್ರೆಗಳ ಬಗ್ಗೆ ನಾವೇನು ಮಾತಾಡಿದೀವಿ, ಆ ಖಾಯಿಲೆ ಬಂದಾಗ ಆ ಮಾತ್ರ ತಗೊಳ್ಳಿ, ಸುಮ್ಮ ಸುಮ್ಮನೆ ಮಾತ್ರ ನುಂಗುವಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಯಾವ ಸಮಸ್ಯೆ ಇದೆ ಅದನ್ನು ಮಾಡ್ತಾ ಹೋಗಿ, ಇಲ್ಲ ಅಂತಂದರೆ ಮನಸ್ಸಿಗೆ ಯಾವುದು ಹಿತಕರವಾಗಿರುತ್ತೆ ಅಂತ ಅದನ್ನು ಮಾಡ್ತಾ ಹೋಗಿ, ಗೊಂದಲಗಳ ನಿವಾರಣೆಗೆ ಏನು ಬೇಕೋ ಅದನ್ನು ಮಾಡ್ತಾ ಹೋಗಿ. ಏನದು ಖಾಯಿಲೆಗೆ ಅನುಗುಣವಾಗಿ ಮಾಡ್ತಕ್ಕಂಥ ಮುದ್ರೆಗಳನ್ನು ಆ ಖಾಯಿಲೆಯಿಂದ ನೀವು ಪರಿಹಾರವನ್ನು ಕಂಡುಕೊಂಡ ನಂತರ ನಿಲ್ಲಿಸಿ ಮುಂದುವರಿಸುವಂಥ ಅವಶ್ಯಕತೆ ಇಲ್ಲ. ಸಹಜವಾಗಿ ಮಾಡ್ತಕ್ಕಂತಹ ಮುದ್ರೆಗಳು ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಆಹ್ಲಾದವನ್ನು ಕೊಡುವಂತಹ ಮುದ್ರೆಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಲ್ಲಿ ಯಾವ ತಪ್ಪುಗಳು ಇಲ್ಲ. ಖಾಯಿಲೆಗೆ ಅನುಗುಣವಾಗಿ ಮಾಡೋದನ್ನು ಮಾತ್ರ ಖಾಯಿಲೆ ಮುಗಿದ ತಕ್ಷಣ ನಿಲ್ಲಿಸಿ. ಹೌದು, ಎಲ್ಲದನ್ನು ಎಲ್ಲ ದಿವಸನೂ ಮಾಡಲೇಬೇಕು ಅಂತ ಏನಿಲ್ಲ, ನಿಮ್ಮ ಖಾಯಿಲೆಗೆ ಅನುಗುಣವಾಗಿ ಮಾಡ್ತಾ ಹೋಗಿ ಅನ್ನೋದು ನೀವು ಹೇಳ್ತಾ ಇದ್ದೀರಾ ಗುರುಜಿ. ಹೌದು ಗುರುಜಿ ಅವರೇ, ಮುಂದಿನ ಮುದ್ರೆ ಯಾವುದು ಅಂತ ತಿಳಿಸ್ಕೊಡ್ತೀರಾ? ಮುಂದಿನ ಮುದ್ರೆ ಕುಬೇರ ಮುದ್ರೆ. ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಸೇರಿಸಿ ಬಾಕಿಯ ಬೆರಳುಗಳನ್ನು ಮಡಿಸಿ. ಸುಲಭವಾಗಿಲ್ವಾ? ಇದು ಸುಲಭವಾಗಿದೆ. ಕುಬೇರ ಮುದ್ರೆ ಅಂದಾಗ ಕುಬೇರನ ನಾವು ಏನಕ್ಕೆ ಹೋಲಿಸ್ಕೊಳ್ಳೋದಕ್ಕೆ, ಹಣಕಾಸಿನ ಸಮಸ್ಯೆ ಯಾರಿಗಿದೆ ಅದನ್ನು ನೆನಪು ಮಾಡ್ಕೊತೀವಿ. ಈಗ ನಾವು ಈಗ ಎರಡು ಮುದ್ರೆಗಳ ಹಿಂದೆಯಿಂದ ಮಾತಾಡಿದ್ವಿ, ಮೂಢನಂಬಿಕೆಗಳನ್ನು ನಾವು ಇಟ್ಕೋಬಾರ್ದು, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಆಚರಣೆಗೆ ತರಬಾರ್ದು ಮಾಡಬಾರ್ದು ಅಂತ. ಹೀಗಿಟ್ಕೊಂಬಿಟ್ಟು ಎರಡು ಬೆರಳನ್ನು ಮಡಿಸಿ ಈ ಮೂರು ಬೆರಳದ ತುದಿಗಳನ್ನು ನಾವು ಹೀಗೆ ಸೇರಿಸಿದ ತಕ್ಷಣ ಕುಬೇರ ಒಲದು ಎಲ್ಲ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗೋ ಥರ ಇದ್ದಿದ್ರೆ ಪ್ರಪಂಚದಲ್ಲಿ ಯಾರು ಬಡವರೇ ಇರ್ತಾರೆ, ಎಲ್ಲರೂ ಸುಮ್ಮನೆ ಹಿಂಗಿಟ್ಕೊಂಡು ಕೂತಿರೋರು, ದುಡ್ಡು ಬರುತ್ತೆ ಅಂತ. ಹಾಗಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಆದರೆ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಇಷ್ಟಾರ್ಥ ಸಿದ್ಧಿಗಾಗಿ ಕುಬೇರ ಮುದ್ರೆ ಅಂತ ಹೇಳ್ತೀವಿ. ಯೋಜನೆಗಳು, ಗುರಿಗಳನ್ನು ತಲುಪೋದಕ್ಕಾಗಿ ಯಾವುದೋ ಒಂದು ಪ್ರಾಜೆಕ್ಟನ್ನು ಇಟ್ಕೊಂಡಿರ್ತೀರಾ, ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿರ್ತೀರಾ, ಧ್ಯೇಯ ಉದ್ದೇಶಗಳನ್ನ ಇಟ್ಕೊಂಡಿರ್ತೀರಾ, ಅದನ್ನು ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಅಂತಂದರೆ ನೋಡಿ, ಆಕಾಶತತ್ವ, ಅಗ್ನಿತತ್ವ ಮತ್ತು ವಾಯುತತ್ವ ಮೂರನ್ನು ನೀವು ಸೇರಿಸ್ತಾ ಇದ್ದೀರಾ. ಇದು ಒಂದು ಕ್ಯಾಟಲಿಸ್ಟ್ ಥರ ಯೂಸ್ ಮಾಡುತ್ತೆ, ಆ ಧ್ಯೇಯದ ಗುರಿಯನ್ನು ಮುಟ್ಟೋದಕ್ಕೆ ಇದು ಬಹಳ ಬೇಗ ನಮಗೆ ಸಹಕಾರಿಯಾಗುತ್ತೆ. ಏನಕ್ಕೆ ಅಂದರೆ ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ ಮೂರನ್ನು ಆ ಶಕ್ತಿಯನ್ನು ಒಂದಕ್ಕೊಂದು ವಿನಿಯೋಗ ಮಾಡಿಕೊಳ್ತಾ ಇದೆ. ಆ ಮೂರಕ್ಕೆ ಸಂಬಂಧಪಟ್ಟಿದ್ದು ಈಗಾಗಲೇ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತಾಡಿರುವಂತೆ ಅದಕ್ಕೆ ಸಂಬಂಧಪಟ್ಟ ನಿರ್ನಾಳ ಗ್ರಂಥಿಗಳೆಲ್ಲ ಸುಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಳು ತಂತಾನೇ ನಡೀತಾ ಹೋದರೆ ನಿಮ್ಮ ಗುರಿಯನ್ನು ನೀವು ಶೀಘ್ರವಾಗಿ ಮುಟ್ತೀರಾ. ಆ ಗುರಿಯನ್ನು ಮುಟ್ಟಿದ ನಂತರ ಆ ಗುರಿಯಿಂದ ಬರುವಂತಹ ಫಲಗಳು ಏನಿದೆ, ಆ ಫಲಗಳು ಬರುತ್ತೆ. ಆ ಫಲಗಳಲ್ಲಿ ಧನಾತ್ಮಕ ಅಂಶಗಳು, ಧನವೂ ಇದ್ದರೆ ಅದೇ ಕುಬೇರ. ಅದಕ್ಕೆ ಕುಬೇರ ಮುದ್ರೆ ಅಂದರೆ ಯಶಸ್ಸು, ಗುರಿಯನ್ನು ಸುಲಭವಾಗಿ ತಲುಪಲು ಅನುಕೂಲವಾಗುವಂತಹ, ಶೀಘ್ರವಾಗಿ ಮುಟ್ಟೋದಕ್ಕೆ ಸಹಾಯಕವಾಗುತ್ತೆ. ಸರಿ, ಅಂತಹ ಮುದ್ರೆ ಕೂರ್ಮ ಮುದ್ರೆ. ಅದಾದ ನಂತರ ರುದ್ರ ಮುದ್ರೆ. ನೋಡಿ, ಹೆಬ್ಬೆರಳು, ತೋರು ಬೆರಳು, ಉಂಗುರದ ಬೆರಳುಗಳನ್ನು ಸೇರಿಸಿ ಈ ಮಧ್ಯದ ಬೆರಳು, ಕಿರುಬೆರಳನ್ನು ದೂರವಾಗಿಡಿ, ಒಂದು ಬಿಟ್ಟು ಒಂದು. ಇವೆರಡು ಬೆರಳನ್ನು ತಗೊಳ್ತೀರಾ, ಅಗ್ನಿತತ್ವದ ಹೆಬ್ಬೆರಳನ್ನು ಜೋಡಿಸ್ತೀರ. ಇದಿಷ್ಟನ್ನು ಜೋಡಿಸೋದ್ರಿಂದ ರುದ್ರ ಮುದ್ರೆ ಅಂತ. ಇದು ರುದ್ರ ಮುದ್ರೆ, ರುದ್ರನನ್ನು ನಾವು ಯಾವ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀವಿ ಅಂದರೆ, ಟು ಜನರೇಟ್ ಹೀಟ್, ಹೌದು, ಫಾರ್ ಮೆಡಿಟೇಷನ್ ಇತ್ಯಾದಿ ಒಂದು ವಿಚಾರಗಳಿಗೆ ನಾವು ರುದ್ರನನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು. ಈ ಮುದ್ರೆಯನ್ನು ಮಾಡೋದ್ರಿಂದ ಆಜ್ಞಾಚಕ್ರ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಆಜ್ಞಾಚಕ್ರ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ, ಆವಾಗ ತಲೆಗೆ ಸಂಬಂಧಪಟ್ಟಿದ್ದು, ಕಣ್ಣಿಗೆ ಸಂಬಂಧಪಟ್ಟಿದ್ದು, ಪಿಟಟರಿ ಗ್ಲ್ಯಾಂಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನಾವು ದೂರವಾಗಬಹುದು. ತಲೆನೋವು, ಅರೆ ತಲೆನೋವು, ತಲೆ ಸುತ್ತುವಿಕೆ, ಅದು ಕಮಾಂಡಿಂಗ್ ಚಕ್ರ ಆಗಿರೋದ್ರಿಂದ ಏನು ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಎಲ್ಲ ನರ್ವಸ್ ಇದನ್ನು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಆಕ್ಟಿವೇಟ್ ಆಗೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಟೋಟಲಿ ಒಂಥರ
ಬಳಲ್ತಾ ಇರ್ತೀವಿ, ಆಯಾಸವಾಗಿರುತ್ತೆ, ಏನೋ ಒಂದು ಆಸಕ್ತಿನೇ ಇರಲ್ಲ. ಇಂತಹ ಒಂದು ತೊಂದರೆಗಳಿಂದ ನಾವು ನಿವಾರಣೆಯನ್ನು ಪಡೆಯಬಹುದು. ಇದು ಒಂಥರ ಆಂಟಿಬಯೋಟಿಕ್ ತರ ವರ್ಕ್ ಆಗುತ್ತೆ ಅಂತ ಹೇಳಬಹುದು. ಆಂಟಿಬಯೋಟಿಕ್ ಅನ್ನಕ್ಕಿಂತ ಚಾರ್ಜಿಂಗ್ 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 ಆಗಿರುತ್ತೆ, ಜನರೇಟ್ ಮಾಡುತ್ತೆ. ಆ ಥರ ಒಂದು ಮುದ್ರೆ ಇದು, ರುದ್ರ ಮುದ್ರೆ ಆಗಬಹುದಾ? ಕಷ್ಟ ಏನಿಲ್ಲಲ್ಲ, ಸುಲಭ. ಉಂಗುರದ ಬೆರಳು, ತೋರು ಬೆರಳು, ಹೆಬ್ಬೆರಳು ಮೂರು ತುದಿಗಳನ್ನು ಕೂಡಿಸ್ತಕ್ಕಂಥದ್ದು, ಮಧ್ಯದ ಬೆರಳು, ಕಿರು ಬೆರಳು ನೀಳವಾಗಿ ಇರ್ತಕ್ಕಂಥದ್ದು, ಈ ರೀತಿಯಾಗಿ ಮೂಡಿ ಬರುತ್ತೆ. ಈಗ ವಜ್ರ ಮುದ್ರೆ ಅಂತಕ್ಕಂಥದ್ದು ಮತ್ತೊಂದು ಮುದ್ರೆ ಇದೆ ನೋಡಿ. ಸಹಜವಾಗಿದೆ, ಎಲ್ಲ ಬೆರಳುಗಳನ್ನು ಹೀಗಿಟ್ಕೊಳ್ಳೋದು, ಮಧ್ಯದ ಬೆರಳನ್ನು ಹೆಬ್ಬೆರಳನ್ನು ಒಂದಕ್ಕೊಂದು ಸ್ಪರ್ಶ ಮಾಡೋದು. ಇದು ಆಕಾಶ ಮುದ್ರದಲ್ಲ ಮಾಡಿದ್ದು ಅಲ್ವಾ? ಮಧ್ಯದ ಬೆರಳು ಹೆಬ್ಬೆರಳನ್ನು ಸ್ಪರ್ಶ ಮಾಡ್ತೀರಾ. ಈ ಉಂಗುರದ ಬೆರಳು ಮಧ್ಯದ ಬೆರಳಿಗೆ ಸ್ಪರ್ಶವಾಗಿರುತ್ತೆ, ಹೆಬ್ಬೆರಳಿಗೆ ಸ್ಪರ್ಶವಾಗಲ್ಲ. ಹೆಬ್ಬೆರಳಿಗೆ ಸ್ಪರ್ಶವಾಗಲ್ಲ, ಮಧ್ಯದ ಬೆರಳಿಗೆ ಉಂಗುರದ ಬೆರಳು ಸ್ಪರ್ಶವಾಗುತ್ತೆ, ಕಿರು ಬೆರಳು ಉಂಗುರದ ಬೆರಳಿಗೆ ಸ್ಪಷ್ಟವಾಗುತ್ತೆ. ಈ ಮೂರು ಬೆರಳುಗಳು ಒಂದಕ್ಕೊಂದು ಹೀಗಿರೋ ಥರ ಹೀಗಿರುತ್ತೆ. ಮಧ್ಯದ ಬೆರಳಿಗೆ ಹೆಬ್ಬೆರಳನ್ನು ಸ್ಪರ್ಶ ಮಾಡ್ತೀವಿ, ತೋರು ಬೆರಳು ಹೀಗೆ ನೀಳವಾಗಿರುತ್ತೆ. ಇದು ವಜ್ರ ಮುದ್ರೆ. ಇಲ್ಲಿ ಹೆಬ್ಬೆರಳಿಗೆ ಟಚ್ ಆಗುವಂಥದ್ದು ಬರೀ ಮಧ್ಯದ ಬೆರಳು ಮಾತ್ರ. ಉಂಗುರದ ಬೆರಳು, ಕಿರು ಬೆರಳು ಆಯಾ ಬೆರಳುಗಳಿಗೆ ಪಕ್ಕ ಪಕ್ಕ ಹಾಗೆ ಇರುತ್ತೆ, ತೋರು ಬೆರಳು ನೀಳವಾಗಿರುತ್ತೆ. ಹೀಗೆ ಆರಾಮಾಗಿ ಕಣ್ಣು ಮುಚ್ಚಿ ಅದನ್ನೇ ಗಮನಿಸ್ತಾ ಕೂತ್ಕೊಳ್ಳೋದು. ಮುದ್ರಾ ವಿಜ್ಞಾನದಲ್ಲಿ ಪ್ರತಿಯೊಂದು ಮುದ್ರೆಯಲ್ಲೂ ಮಾಡಬೇಕಾಗಿರತಕ್ಕಂತಹ ಮೂಲಭೂತ ಕೆಲಸ ಏನು ಅಂದರೆ, ಬೆರಳುಗಳ ತುದಿಗಳು ಯಾವ ಬೆರಳಿನ ತುದಿಗಳಿಗೆ ಸ್ಪರ್ಶವಾಗಿದೆಯೋ ಆ ಸ್ಪರ್ಶವಾಗಿರ್ತಕ್ಕಂತಹ ಜಾಗವನ್ನು, ಆ ಕೂಡುವಿಕೆಯ ಜಾಗವನ್ನು ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರೆ ಅಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿಯ ಒಳಹರಿವಿನ ಸೂಕ್ಷ್ಮತೆ ನಿಮಗೆ ಗೊತ್ತಾಗುತ್ತೆ. ಆ ಕೆಲಸವನ್ನು ಎಲ್ಲ ಮುದ್ರೆದಲ್ಲೂ ಮಾಡಬೇಕು, ವಜ್ರ ಮುದ್ರೆಯಲ್ಲೂ ಅದನ್ನು ಮಾಡ್ತೀರಾ. ಅದನ್ನು ಮಾಡೋದ್ರಿಂದ ರುದ್ರ ಮುದ್ರೆಯಲ್ಲಿ ಉಂಟಾಗುವಂತೆ ಸಂಚಲನ ಉಂಟಾಗುತ್ತೆ, ರಕ್ತ ಪರಿಚಲನೆಗೆ ಸಂಬಂಧಪಟ್ಟಾಗಿ ಅನುಕೂಲ ಆಗುತ್ತೆ. ಆ ರಕ್ತ ಪರಿಚಲನೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ, ಇದನ್ನು ಹೆಚ್ಚು ಲೋ ಬಿ ಪಿ ಇರತಕ್ಕಂತಹ ರೋಗಿಗಳಿಗೆ ನಾವು ಇದನ್ನು ಸ್ವಲ್ಪ ಸಲಹೆ ಕೊಡ್ತೇವೆ. ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ ಹೈ ಬಿ ಪಿನವ್ರು ಮಾಡಬಾರ್ದು. ಹೈ ಬಿ ಪಿನವ್ರು ಮಾಡಿದ್ರೆ ಇನ್ನೂ ಸ್ವಲ್ಪ ಬಿ ಪಿ ಹೆಚ್ಚಾಗುವಂತಹ ಸಾಧ್ಯತೆ ಇರುವುದರಿಂದ ಅವರಿಗೆ ಇದು ಸೂಕ್ತವಲ್ಲ. ಆದರೆ ಲೋ ಬಿ ಪಿ, ಕಡಿಮೆ ರಕ್ತದ ಒತ್ತಡ ಇರುವಂಥವರು ಈ ವಜ್ರ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಶೀಘ್ರವಾಗಿ ಸಹಜ ಸ್ಥಿತಿಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಮಾತ್ರೆ ಔಷಧಿಗಳನ್ನು ನಿಲ್ಲಿಸಿ ಇದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ. ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ, ಮುದ್ರಾ ವಿಜ್ಞಾನವನ್ನು ಅಭ್ಯಾಸ ಮಾಡಿ. ನಿಮ್ಮ ಆರೋಗ್ಯದ ಸುಧಾರಣೆ ಆಗ್ತಾ ಬಂದಾಗ ನಿಮ್ಮನ್ನು ತಪಾಸಣೆ ಮಾಡ್ತಾ ಇರತಕ್ಕಂಥ ವೈದ್ಯರು ಅದರ ಬಗ್ಗೆ ತಿಳಿಸ್ತಾರೆ. ಆಗ ನೀವು ಮಾತ್ರೆಯನ್ನು ಕಡಿಮೆ ಮಾಡೋದು ನಿಲ್ಲಿಸೋದನ್ನು ಮಾಡಿ ಮುದ್ರೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರವಾಗಿ ಔಷಧೋಪಚಾರಗಳನ್ನು ನಿಲ್ಲಿಸಬೇಡಿ. ಗುರುಜಿಯವರೇ, ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಸುಲಭೋಪಾಯ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಇವತ್ತಿನ ಒಂದು ಸುಲಭೋಪಾಯ, ಎಲ್ಲದಕ್ಕೂ ಮೂಲ ಕಾರಣ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಸಿಕ್ಕಿದ್ದನ್ನೆಲ್ಲ ತಿಂತೇವೆ, ಆದರೆ ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾ ಆ ಒಂದು ವಿಸರ್ಜನಾಂಗಗಳಲ್ಲಿ ಆಗ್ತಕ್ಕಂಥ ತೊಂದರೆಯಿಂದ ಶೇಖರಣೆಗಳು ಜಾಸ್ತಿ ಆಗುತ್ತೆ, ಅನ್ವಾಂಟೆಡ್ ಕೊಲೆಸ್ಟ್ರಾಲ್ಗಳು ಈ ಥರದ್ದೆಲ್ಲ ಜಾಸ್ತಿ ಆಗೋದ್ರಿಂದ ರೋಗಕ್ಕೆ ಆಹ್ವಾನವನ್ನು ಕೊಟ್ಟಾಗುತ್ತೆ. ಅದಕ್ಕೆ ಅತ್ಯಂತ ಸಹಜವಾಗಿ ಮಾಡಬೇಕಾಗಿರೋದು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನು ಕುಡೀರಿ. ಸಾಧ್ಯವಾದರೆ ಅದಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡೀರಿ, ಇಲ್ಲಾಂದರೆ ಬಿಸಿ ನೀರನ್ನೇ, ಬರೀ ಬಿಸಿ ನೀರನ್ನು ಕುಡಿದ್ರೂ ಸಾಕು. ಜೊತೆಗೆ ಪ್ರತಿನಿತ್ಯ 8-12 ಲೋಟಗಳ ನೀರು, ದೊಡ್ಡ ಲೋಟದಲ್ಲಿ 8-12 ಲೋಟ ನೀರು, ಸಾಧ್ಯವಾದರೆ ಪ್ರತಿ ಒಂದು ಗಂಟೆಗೆ ಒಂದೊಂದು ಲೋಟ ನೀರನ್ನು ನೀವು ಕುಡಿತಾ ಬಂದರೆ ಕೇವಲ 3-4 ದಿನಗಳಲ್ಲಿ ಮಲಬದ್ಧತೆಯ ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ಹೊರಗೆ ಬರಬಹುದು. ಅದನ್ನೇ ನೀವು ನಿರಂತರವಾಗಿ ಮಾಡ್ತಾ ಬಂದರೆ ನಿಮಗೆ ಮಲಬದ್ಧತೆಯ ಸಮಸ್ಯೆ ಕಾಡಲ್ಲ. ಧನ್ಯವಾದಗಳು ಗುರುಜಿ. ಇದುವರೆಗೆ ನೀವು ಅನೇಕ ರೀತಿಯ ಕಾಯಿಲೆಗಳಿಗೆ ನಮಗೆ ಸುಲಭೋಪಾಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗುರುಜಿ ಅವರು ನಮಗೆ ಅನೇಕ ತರಹದ ಕಾಯಿಲೆಗಳಿಗೆ ಉತ್ತಮವಾದಂತಹ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಅದನ್ನು ನಾವು ಅದೇ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣ ಶರಣಾರ್ಥಿ.
ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ 83 ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 948318115 ಮತ್ತು 0802323455555 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ dlr@gmail.com ವೆಬ್ಸೈಟ್ ವಿಳಾಸ www.omsevakendra.org